ಓಕೆ ಬಹಳ ಹೈ ವೋಲ್ಟೇಜ್ ಕ್ಷೇತ್ರವಾದಂತ ಶಿಗ್ಗಾವಿ ಸವಣೂರು ಇದೆಯಲ್ಲ ಎಷ್ಟು ಕರೆಗಳು ಬಂದವು ಫಲಿತಾಂಶ ಏನು ಹೇಳುತ್ತೆ ಅಲ್ಲಿನ ಮತದಾರ ಪ್ರಭುಗಳ ಅಭಿಮತ ಮತ್ತು ಇಂಗಿತ ಏನು ಮನದಾಳ ಏನು ಲೆಟ್ ಅಸ್ ಡೈರೆಕ್ಟ್ಲಿ ಜಂಪ್ ಇನ್ ಟು ದಿ ರಿಸಲ್ಟ್ಸ್ ನೌ ಫಲಿತಾಂಶದ ಕಡೆಗೆ ನಾವು ಗಮನ ಹರಿಸಿ ಬಿಡೋಣ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಮತದಾನ ಬಹಳ ಯಶಸ್ವಿಯಾಗಿ ಅಂತ್ಯವಾಗಿದೆ ಶಿಗ್ಗಾವಿ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಆಸ್ ಯೂಶುವಲ್ ಎಂದಿನಂತೆ ಸಾವಿರಾರು ಕರೆಗಳು ಬಂದಿದ್ದಾವೆ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಮತ ಹಾಕಿದ್ದಾರೆ ವಾಟ್ ಈಸ್ ದ ಟ್ರೆಂಡ್ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಮನಿಸೋಣ ಹಾವೇರಿ ಜಿಲ್ಲೆಯ ಮತ್ತು ಕರ್ನಾಟಕದ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು ಶಿಗ್ಗಾವಿ ಮತ್ತು ಸವಣೂರು ಕ್ಷೇತ್ರ ಚುನಾವಣಾ ರಣರಂಗದಲ್ಲಿ ಗೆಲ್ಲುವ ಆ ರಣಕಲಿ ಯಾರು ಅನ್ನೋದಕ್ಕೆ ಉತ್ತರ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೆಲವೇ ಕೆಲವು ಕ್ಷಣಗಳಲ್ಲಿ ನಿಮ್ಮ ಮುಂದೆ 11,147 ಕರೆಗಳು 11,147 ಕಾಲ್ಸ್ ಟೋಟಲ್ ಬಂದಿದ್ದು ಗಂಡಸರು 10,551 ಜನ ಕಾಲ್ ಮಾಡಿದ್ರು ಹೆಣ್ಮಕ್ಕಳು ಒಂದು 596 ಜನ ಕಾಲ್ ಮಾಡಿದ್ರು ನಮಗೆ ಇತರೆ ಅಭ್ಯರ್ಥಿಗಳಿಗೆ ದಾಖಲಾಗಿರುವ ಒಟ್ಟು ಮತಗಳ ಸಂಖ್ಯೆ 112 ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಒಟ್ಟು ಮತಗಳು 5,809 ಗಂಡಸರೊಂದು 5,466 ಜನ ಹೆಣ್ಮಕ್ಕಳೊಂದು 343 ಜನ ವೋಟ್ ಮಾಡಿದ್ದಾರೆ ಬಿಜೆಪಿಗೆ ಜಾತ್ಯಾತೀತ ಜನತಾದಳ ಸ್ಪರ್ಧೆ ಮಾಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅನ್ಸುತ್ತೆ ಕೇವಲ 220 ಮತಗಳನ್ನು ಪಡೆದುಕೊಂಡಿದೆ ಪುರುಷ ಮತದಾರರು 193 ಜನ ವೋಟ್ ಹಾಕಿದ್ದಾರೆ ಹೆಣ್ಮಕ್ಕಳು 27 ಜನ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಪರ 5,006 ಮತಗಳು ದಾಖಲಾಗಿದ್ದಾವೆ ಅದರಲ್ಲಿ ಪುರುಷರು 4,800 ಹೆಣ್ಮಕ್ಕಳು 206 ಜನ ವೋಟ್ ಹಾಕಿದ್ದಾರೆ ಓ ಇಟ್ ಲುಕ್ಸ್ ಲೈಕ್ ಎ ವೆರಿ ಟಫ್ ಫೈಟ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಬಿಜೆಪಿ ಪರ ಶೇಕಡ 52% ಮತಗಳು ದಾಖಲಾಗಿದ್ದಾವೆ ಕಾಂಗ್ರೆಸ್ ಪಕ್ಷದ ಪರ ಒಟ್ಟು ಶೇಕಡ 45% ಮತಗಳು ದಾಖಲಾಗಿದ್ದಾವೆ ಜಾತ್ಯಾತೀತ ಜನತಾದಳ ಪಕ್ಷದ ಪರ ಒಟ್ಟು ಶೇಕಡ 2% ಮತಗಳು ದಾಖಲಾಗಿದ್ದಾವೆ ಇತರೆ ಅಭ್ಯರ್ಥಿಗಳ ಪರ ಶೇಕಡ 1% ಮತಗಳು ದಾಖಲಾಗಿದ್ದಾವೆ ಕಾಂಗ್ರೆಸ್ನ ವಿರುದ್ಧ 803 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ ಬೈ ಹ್ಯಾವಿಂಗ್ 52% ಆಫ್ ಸ್ಟ್ರೈಕ್ ರೇಟ್ ಇವತ್ತಿನ ಮೊದಲ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ ಅಲಾಂಗ್ ವಿತ್ ದಿ ಸ್ಟ್ರೈಕ್ ರೇಟ್ ಬಹಳ ದೊಡ್ಡ ಮಟ್ಟದ ಮುನ್ನಡೆ ಅಂತ ನಾನು ಹೇಳಬಹುದಾ ಅಥವಾ 802 ಮತಗಳು ಎಸ್ ಅಬ್ಸಲ್ಯೂಟ್ಲಿ ಗುಡ್ ಅಂತ ಅನ್ಬೋದಾ ಬಸವರಾಜ್ ಬೊಮ್ಮಾಯಿ ಅವರಿಗೆ ಮತ್ತೆ ಅಲ್ಲಿನ ಮತದಾರ ಪ್ರಭುಗಳು ಬಹುಪರಾಗಂದಿದ್ದಾರಾ ಇದು ಬಿಜೆಪಿ ಜಯಭೇರಿಯನ್ನು ಬಾರಿಸುವ ಮುನ್ಸೂಚನೆಯ ಅಫ್ಕೋರ್ಸ್ ಎಸ್ ಅಂತ ನನಗನ್ನಿಸ್ತಾ ಇದೆ ಈ ಹಂತದಲ್ಲಿ ಭಾರತೀಯ ಜನತಾ ಪಕ್ಷದ ಪರ ಮತದಾರ ಪ್ರಭುಗಳು ತಮ್ಮ ಒಲವನ್ನು ತೋರಿಸಿದ್ದಾರೆ ಮುಖ್ಯಮಂತ್ರಿಗಳ ಪರ ತಮ್ಮ ಒಲವನ್ನು ತೋರಿಸಿದ್ದಾರೆ ಮುಖ್ಯವಾಗಿ ಅಲ್ಲಿನ ಶಾಸಕರು ಬಸವರಾಜ ಬೊಮ್ಮಾಯಿ ಅವರ ಪರ ಒಲವನ್ನು ತೋರಿಸಿದ್ದಾರೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಬಹಳ ಗಣನೀಯ ಪ್ರಮಾಣದ ಅಭಿವೃದ್ಧಿಯನ್ನು ಮುಖ್ಯಮಂತ್ರಿಯಾದ ನಂತರದಲ್ಲೂ ಕೂಡ ಮತ್ತು ಅದಕ್ಕಿಂತ ಮುಂಚೆ ಕೂಡ ಬೊಮ್ಮಾಯಿ ಅವರು ಮಾಡಿದ್ದಾರೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಬಹಳ ಭರದಿಂದ ಅಭಿವೃದ್ಧಿ ಕೆಲಸಗಳು ಶಿಗ್ಗಾವಿ ಕ್ಷೇತ್ರದಲ್ಲಿ ಸಾಗಿದ್ದಾವೆ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅಂತ ತಿಂಗಳಿಗೆ 2-3 ಸಲ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾರೆ ಹಾಗಾಗಿ ಬಸವರಾಜ ಬೊಮ್ಮಾಯಿಯವರ ಅಭಿವೃದ್ಧಿ ಕಾರ್ಯಗಳಿಗೆ ಶಿಗ್ಗಾವಿ ಸವಣೂರಿನ ಜನ ನಿಜಕ್ಕೂ ಕೂಡ ಮನಸೋತಿದ್ದಾರೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಈಗಾಗಲೇ ಹ್ಯಾಟ್ರಿಕ್ ಗೆಲುವನ್ನು ಪಡೆದುಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು 4ನೇ ಸಲ ಗೆಲುವನ್ನು ಪಡೆದುಕೊಂಡು ಸಿಎಂ ಆಗಲಿ ಅಂತ ಶಿಗ್ಗಾವಿ ಕ್ಷೇತ್ರದ ಜನ ಆಶಿಸಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಇಸ್ ನಾಟ್ ಫಾರ್ ಬಿಹೈಂಡ್ ಕಾಂಗ್ರೆಸ್ನ ನಾವು ಕಡೆಗಣಿಸುವ ಹಾಗಿಲ್ಲ ಶಶಿಧರ್ ಯಲಿಗಾರ್ ಹೆಸರು ಸಿಕ್ಕಾಪಟ್ಟೆ ಸಾರ್ ಅವರಿಗೆ ನಮ್ಮ ಓಟು ಅವರಿಗೆ ನಮ್ಮ ಓಟು ಅವರಿಗೆ ನಮ್ಮ ಓಟು ಅಂತ ಸುಮಾರು ಜನ ನಮಗೆ ಕಾಲ್ ಮಾಡಿದರು ಅವರ ಸಮಾಜ ಸೇವೆ ಮತ್ತು ಜನಸ್ಪಂದನ ಸೇವೆ ಮತ್ತು ಜನಸ್ನೇಹಿಯಾಗಿ ಮತ್ತು ಪುಸ್ತಕಗಳನ್ನು ಮತ್ತು ಬಸ್ ಪಾಸ್ಗಳನ್ನು ಹಾಗೂ ನಿವೃತ್ತಿ ಹೊಂದಿದಂಥ ಬಿಸಿಯೂಟ ಕಾರ್ಯಕರ್ತರಿಗೆ ವೈಯಕ್ತಿಕವಾಗಿ 500 ರೂಪಾಯಿ ಮಾಸಾಶನವನ್ನು ಕೊಡೋ ಮೂಲಕ ಭಾಳ ದೊಡ್ಡ ಮಟ್ಟದಲ್ಲಿ ಶಶಿಧರ್ ಯಲಿಗಾರ್ ಅವರು ಗುರುತಿಸಿಕೊಂಡಿದ್ದಾರೆ ಭಾಳ ಒಳ್ಳೆಯ ವ್ಯಕ್ತಿ ಜನಸ್ನೇಹಿ ವ್ಯಕ್ತಿ ಜನಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ ತುಂಬ ಸೌಮ್ಯ ಸ್ವಭಾವದ ಮೃದು ಸ್ವಭಾವದ ವ್ಯಕ್ತಿ ಜೊತೆಗೆ ಪಂಚಮಸಾಲಿ ಸಮುದಾಯಕ್ಕೆ ಸೇರ್ಕೊಂಡಿರುವ ಶಶಿಧರ್ ಯಲಿಗಾರ ಅವರ ಪರವಾಗಿ ತುಂಬ ಕರೆಗಳನ್ನು ನಾವು ಸ್ವೀಕರಿಸಿದ್ವಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಶಶಿಧರ್ ಯಲಿಗಾರ ಅವರು ತೊಡಕೊಂಡಿದ್ದಾರೆ
ಸ್ಟ್ರೈಕ್ ರೇಟ್ ಅನ್ನು ಗಮನಿಸಿ ಬಿಡೋಣ. ಕಾಂಗ್ರೆಸ್ ಇಸ್ ನಾಟ್ ಅಟ್ ಆಲ್ ಫಾರ್ ಬಿಹೈಂಡ್, 52% ಬಿಜೆಪಿ, 45% ಕಾಂಗ್ರೆಸ್, ಜೆಡಿಎಸ್ 2% ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಇತರೆ ಪಾರ್ಟಿಗಳವರು 1%ನಷ್ಟು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಶಿಗ್ಗಾವಿ ಮತ್ತು ಸವಣೂರು ಕ್ಷೇತ್ರದಲ್ಲಿ. ಫ್ರೀಡಮ್ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.